फ्रेंड्स हेल्थ केयर सेगमेंट इनिशियल पब्लिक आफर बरता है 15th फेब्रवरी अब नुरेका लिमिटेड अंत फाइनेंशियल नोड़े फ्रेंड्स इतना 2016 मुंबई स्थापित वो कड़े 4 वर्ष नोड़ता हेर ग्रोथ फाइनेंशियल तुम्बाने चेन्नागिदे सो ई वीडियोदल्ली नानु निमगे नुरेका लिमिटेड कंपनी बैकग्राउंड फाइनेंशियल्स हागू आईपीओ डीटेल्स अन्नु डीटेल आगि हेळ्तीनि फ्रेंड्स नमस्कार फ्रेंड्स नानु शिवराज पाटील निमगेल्ल निम्मदे आद चानल टुडेस वर्ल्ड गे वेलकम फ्रेंड्स ई चानल अल्लि नानु निरंतरवागि इन्वेस्टमेंट ट्रेडिंग मत्ते एकनॉमिक संबंधपट्ट वीडियोगळन्नु तगोंडु बर्ता इर्तीनि ಅದೇ ರೀತಿ ನಾನು ಇವತ್ತು ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ನುರೇಕಾ ಐ ಪಿ ಒ ಬಗ್ಗೆ ಹೇಳ್ತಾ ಇದ್ದೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಇನ್ನೂ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿರೋ ಪ್ರಕಾರ ನುರೇಕಾ ಲಿಮಿಟೆಡ್ 2016 ಸ್ಥಾಪಿತವಾಗಿದ್ದು ಇವರ ಮೇನ್ ಕೋರ್ ಆಫ್ ಬಿಸ್ನೆಸ್ ಬಂದು ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಹಾಗೂ ವೆಲ್ನೆಸ್ ಪ್ರಾಡಕ್ಟ್ಸ್ನ ಆನ್ಲೈನ್ ಸೇಲ್ಸ್ ಮಾಡ್ತಾರೆ ಸೊ ಇವರು ಕೊರೋನಾ ಲಾಕ್ಡೌನ್ ಪಿರಿಯಡಲ್ಲಿ ಈ ಕಂಪನಿ ಗ್ರೋತ್ ಕಂಡಿದ್ದು ಬಹಳ ಆಶ್ಚರ್ಯಕರವಾಗಿದೆ ಕಂಪನಿಯ ಫೈನಾನ್ಷಿಯಲ್ ರಿಟರ್ನ್ಸ್ ಗ್ರೋತ್ ಸ್ಟೋರಿ ಈ ಸ್ಕ್ರೀನಲ್ಲಿ ನೋಡಿ ಫ್ರೆಂಡ್ಸ್ ಇದರ ಪ್ರಕಾರ March 2018 70.19 million ಇದ್ದಿದ್ದು March 2019 235 million ಆಯಿತು ಫ್ರೆಂಡ್ಸ್ ಅಲ್ಲಿಂದ March 2020 338 million ಆಗಿದ್ದು September 2020 ಓನ್ಲಿ 6 months 4 times ಆಗಿದೆ ಅದು 1024 million ಅಷ್ಟು ಟೋಟಲ್ ಅಸೆಟ್ ನಿನ್ನ ರೆವೆನ್ಯೂ ನೋಡೋದಾದರೆ March 2018 200 million ಇದ್ದಿದ್ದು March 2019 619 million ಆಗಿ March 2020 994 million ಆಗಿದೆ ಫ್ರೆಂಡ್ಸ್ ಅಲ್ಲಿಂದ ನೆಕ್ಸ್ಟ್ 6 months September 2020 1229 million ಅಷ್ಟಾಗಿದೆ ಕಂಪನಿಯ ರೆವೆನ್ಯೂ ಇಲ್ಲೇ ನೋಡ್ಬೋದು ಅದರ ಫೈನಾನ್ಷಿಯಲ್ ಗ್ರೋತ್ ಹೇಗಿದೆ ಅಂತ ಇನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದರೆ March 2018 31 million ಇದ್ದಿದ್ದು March 2019 ಡಬಲ್ ಆಗಿದೆ 62 million ಇನ್ನು March 2020 63 million ಇದ್ದಿದ್ದು ಇನ್ನು ಅಲ್ಲಿಂದ ನೆಕ್ಸ್ಟ್ 6 months 361 million ಅಷ್ಟು ಇನ್ಕ್ರೀಸ್ ಆಗಿದೆ ಫ್ರೆಂಡ್ಸ್ 5 times ಅಷ್ಟು ಸೊ ಹೀಗೆ ಫೈನಾನ್ಷಿಯಲ್ ಗ್ರೋತ್ ಸ್ಟೋರಿ ಇದೆ ಕಂಪ್ನಿ ಬೆಳೆಯೋದಕ್ಕೆ ಮುಖ್ಯ ಕಾರಣ ಇವ್ರದ್ದು ಆನ್ಲೈನ್ ಬಿಸ್ನೆಸ್ ತಂದೆ ಆದ ಆನ್ಲೈನ್ ಪೋರ್ಟಲಿಂದ ಸೇಲ್ ಮಾಡುತ್ತೆ ಅದು ಡಿಆರ್ ಟ್ರಸ್ಟ್ ಇನ್ ಅಂತ ಇನ್ನು ಕಂಪ್ನಿ ಆನ್ಲೈನ್ ಮುಖಾಂತರನೇ ಕ್ರೋನಿಕ್ ಡಿವೈಸ್ ಪ್ರಾಡಕ್ಟ್ಸ್ ಆರ್ಥೋಪೆಡಿಕ್ ಪ್ರಾಡಕ್ಟ್ಸ್ ಮದರ್ ಆ್ಯಂಡ್ ಚೈಲ್ಡ್ ಪ್ರಾಡಕ್ಟ್ಸ್ ನ್ಯೂಟ್ರಿಷನ್ ಸಪ್ಲಿಮೆಂಟ್ಸ್ ಲೈಫ್ ಸ್ಟೈಲ್ ಪ್ರಾಡಕ್ಟ್ಸ್ ಈ ಎಲ್ಲ ಲಿಸ್ಟನ್ನು ನೀವು ಇಲ್ಲಿ ನೋಡಿದ್ದೀರಿ ಇವುದನ್ನೆಲ್ಲ ಕಂಪ್ನಿ ತನ್ನ ಡಿಸ್ಟ್ರಿಬ್ಯೂಷನ್ ಚಾನಲಿಂದನೇ ಸೇಲ್ ಮಾಡುತ್ತೆ ಫ್ರೆಂಡ್ಸ್ ಇನ್ನು ನುರೇಕಾ ಲಿಮಿಟೆಡ್ 100 crore ಸಲುವಾಗಿ ಈ ಐ ಪಿ ಒ ತೊಗೊಂಡು ಬರ್ತಾ ಇದೆ ಫ್ರೆಂಡ್ಸ್ ಅದರಲ್ಲಿ ತನ್ನ ವರ್ಕಿಂಗ್ ಕ್ಯಾಪಿಟಲ್ನ ಇನ್ಕ್ರೀಸ್ ಮಾಡಬೇಕು ಅಂತ 75 crore ಸ್ಪೆಂಡ್ ಮಾಡ್ತಾ ಇದೆ ರಿಮೈನಿಂಗ್ 25 crore ತನ್ನ ರೆಗ್ಯುಲರ್ ಕಾರ್ಪೊರೇಟ್ ಎಕ್ಸ್ಪೆನ್ಸಸ್ಗಾಗಿ ಯೂಸ್ ಮಾಡೋದಿದೆ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಈ ಐ ಪಿ ಒ ಪ್ರಮೋಟರ್ ಬಂದು ಸೌರಭ್ ಗೋಯಲ್ ಅಂತ ಇವರಿಗೆ ಈ ಇಂಡಸ್ಟ್ರಿನಲ್ಲಿ 14 years ಎಕ್ಸ್ಪೀರಿಯನ್ಸ್ ಇದೆ ಇವರ ಶೇರ್ ಹೋಲ್ಡಿಂಗ್ ಈ ಕಂಪ್ನಿನಲ್ಲಿ 93.33% ಇದ್ದಿದ್ದು ಐ ಪಿ ಒ ಇಶ್ಯೂ ಆದಮೇಲೆ 70% ಆಗುತ್ತೆ ಫ್ರೆಂಡ್ಸ್ ಇನ್ನು ಐ ಪಿ ಒ ಡೀಟೇಲ್ಸ್ ನೋಡೋದಾದರೆ ಐ ಪಿ ಒ ಓಪನ್ ಆಗೋದು 15th February ಕ್ಲೋಸ್ ಆಗೋದು 17th February 3 ದಿನಗಳವರೆಗೆ ಇರುತ್ತೆ ಐ ಪಿ ಒ ಅಲಾಟ್ಮೆಂಟ್ ಗೊತ್ತಾಗೋದು ನಿಮಗೆ 23rd February ಮಂಗಳವಾರ ಅದನ್ನ ನೀವು ಲಿಂಕ್ ಇನ್ ಟೈಮ್ ವೆಬ್ಸೈಟಿಂದ ಪಡಿಬೋದು ಅದ್ರ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ ಅಂದರೆ 24th February ನಿಮ್ಮ ಅಮೌಂಟ್ ರೀಫಂಡ್ ಆಗುತ್ತೆ ನಿಮಗೆ ಅಲಾಟ್ಮೆಂಟ್ ಆದಲ್ಲಿ 25th February ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರ್ಸು ಅಲಾಟ್ ಆಗ್ತವೆ ಫ್ರೆಂಡ್ಸ್ ಇನ್ನು ಐ ಪಿ ಒ ಲಿಸ್ಟಿಂಗ್ ಡೇಟ್ ಬಂದು 26th February ಶುಕ್ರವಾರ ಮಾರ್ನಿಂಗ್ 10 o'clock ಇರುತ್ತೆ ಐ ಪಿ ಒ ಲಿಸ್ಟಿಂಗ್ ಪ್ರೈಸ್ ಬಂದು 396 to 400 rupees ಇರುತ್ತೆ ನೀವು ಅಪ್ಲೈ ಮಾಡಿದ್ದಲ್ಲಿ ಕಟ್ ಆಫ್ ಪ್ರೈಸ್ 400 ಮಾಡಿ ನೀವು ಅಪ್ಲೈ ಮಾಡಬೇಕಾದ್ರೆ ಮಿನಿಮಮ್ 1 lakh ಮಾಡಬೇಕಾಗುತ್ತೆ ಅದಕ್ಕಾಗಿ ನೀವು 14,000 ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಮ್ಯಾಕ್ಸಿಮಮ್ 14 lots ಇರುತ್ತೆ ಆದರೆ ಒಂದು ಅಪ್ಲಿಕೇಶನ್ಗೆ ಒಬ್ಬರ ಹೆಸರಲ್ಲಿ ಓನ್ಲಿ 1 lot ಮಾತ್ರ ಅಪ್ಲೈ ಮಾಡಿ ಇನ್ನು ನೀವು ಹೆಚ್ಚಿಗೆ ಮಾಡಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಲ್ಲಿ ಮಾಡಿ ಅದರಿಂದ ಈ ಐ ಪಿ ಒದಲ್ಲಿ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಆದರೆ ಕೂಡ ನಿಮಗೆ ಅಲಾಟ್ಮೆಂಟ್ ಸಿಗೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಸೊ ನಾನು ಈ ಐ ಪಿ ಒದಲ್ಲಿ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ ನೀವು ಮಾಡೋಂಗಿದ್ರೆ ಇದ್ರ ಬಗ್ಗೆ ಡಿಸಿಷನ್ ತೊಗೋಬೋದು ಇನ್ನೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಅದೇನೆಂದರೆ ರೇಲ್ಟೆಲ್ ಅನ್ನೋ ಇನ್ನೊಂದು ಅದ್ಭುತವಾದ ಐ ಪಿ ಒ ಬರ್ತಾ ಇದೆ
ಅದಕ್ಕೋಸ್ಕರ ಕೂಡ ನೀವು ಹಣವನ್ನು ಉಳಿಸ್ಕೊಂಡು ನುರೇಕಾ ಐ ಪಿ ಓದಲ್ಲಿ ಅಪ್ಲೈ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ರೆ ಅದನ್ನು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಸೋಷಿಯಲ್ ಮೀಡಿಯಾಗೆ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೀವು ಏನಾದರೂ ಆನ್ಲೈನ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಇದ್ದರೆ ಪೇಪರ್ಲೆಸ್, ಅದಕ್ಕೆ ನೀವು ಅಪ್ಸ್ಟಾಕ್ಸ್ ಇಲ್ಲ ಆ್ಯಂಜಲ್ ಬ್ರೋಕಿಂಗಲ್ಲಿ ಮಾಡ್ಬೋದು. ಅದ್ರ ಲಿಂಕು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ. ಸೊ ಇಲ್ಲಿಗೆ ನನ್ನ ಇಂದಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು.